ಲಿಂಗಾಯತ ಸಮುದಾಯದಲ್ಲಿ ತುಂಬಾ ಒಗ್ಗಟ್ಟಿನಲ್ಲಿ ಇರುವಂತ ಸಮುದಾಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಸಾದರ ಲಿಂಗಾಯತ ಸಮುದಾಯ. ಆದರೆ ಈಗ ಅಲ್ಲಿ ಮಠ ವರ್ಸಸ್ ಅಂದ್ರೆ ಸ್ವಾಮೀಜಿ ವರ್ಸಸ್ ಆ ಸಮುದಾಯದ ನಾಯಕರ ನಡುವೆ ಜಟಾಪಟಿಗಳು ನಡೀತಾ ಇರುವಂತದ್ದು ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಶ್ರೀಗಳು ಮಾತ್ರ ಪೀಠವನ್ನ ತ್ಯಜಿಸ್ತಾ ಇಲ್ಲ. ನಮ್ಮ ಜೊತೆಗೆ ಚರ್ಚೆ ಮಾಡಿ ರೆಸಾರ್ಟ್ ನಲ್ಲಿ ಅಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಶ್ರೀಗಳು. ರೆಸಾರ್ಟ್ ನಲ್ಲಿ ಚರ್ಚೆ ಮಾಡಿದ್ರೆ ಕುಡುಕರು ಬರ್ತಾರಷ್ಟೇ ಅಂತ ಆ ನಾಯಕರನ್ನ ತಿವಿಯುವಂತ ಕೆಲಸ ಮಾಡಿದ್ದಾರೆ. ನಮ್ಮನ್ನ ದೊಡ್ಡ ಗುರುಗಳು ಗೋವಿನಂತೆ ಪಳಗಿಸಿದ್ದಾರೆ, ಪಳಗಿದೀವಿ ನಾವು ಅನ್ನುವಂತ ಒಂದು ಸಂದೇಶ. ನಾವು ಗೋವಿನ ಹಾಲನ್ನ ಕುಡಿದು ಬೆಳೆದಂತವರು, ಅವರು ಆಲ್ಕೋಹಾಲ್ ಅನ್ನ ಕುಡಿದು ಬೆಳೆದಂತವರು. ರೆಸಾರ್ಟ್ ಮೀಟಿಂಗ್ ಬಗ್ಗೆ ಸ್ವಾಮೀಜಿ ಗರಂ ಆಗಿದ್ದಾರೆ. ಆಕ್ಚುಲಿ ಅವ್ರು ಕೇಳ್ತಾ ಇರುವಂಥದ್ದು ಪೀಠವನ್ನ ತ್ಯಾಗ ಮಾಡಿ ಅಂತ. ಯಾಕೆ ಇಷ್ಟು ವರ್ಷ ಇದ್ದೀರಾ ಅಂತ. ಯಾವುದೇ ಒಂದು ಮಠ ಆಗಲಿ ಅದಕ್ಕೆ ತನ್ನದೇ ಆದಂತ ಒಂದು ನೀತಿ ನಿಯಮಗಳು ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಉತ್ತರಾಧಿಕಾರಿ ಅನ್ನುವಂಥದ್ದನ್ನ ಕೂಡ ನೇಮಕ ಮಾಡಬೇಕಾಗುತ್ತೆ. ಆದ್ರೆ ಇದುವರೆಗೂ ಉತ್ತರಾಧಿಕಾರಿ ನೇಮಕ ಮಾಡದಲ್ಲೇ ಇರುವಂತದ್ದೇ ಈಗ ಶ್ರೀಗಳ ವಿರುದ್ಧ ತಿರುಗಿ ಬೀಳಲಿಕ್ಕೆ ಆ ಎಲ್ಲ ಅಂದ್ರೆ ಸಾದರ ಲಿಂಗಾಯತ ಸಮುದಾಯದ ಎಲ್ಲಾ ನಾಯಕರು ಕೂಡ ನಿರ್ಧಾರ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದ್ರು ಅದರಲ್ಲಿ. ಪವಿತ್ರವಾದ ಪೀಠದಲ್ಲಿ ಕುಳಿತು ಮಾತಾಡ್ಬೇಕಪ್ಪ, ಇಲ್ಲಿ ಅದು ಸುಸಂಸ್ಕೃತರಾಗಬೇಕು. ಇದು ಶಿಷ್ಟಾಚಾರ ಅಲ್ಲ, ಇದೊಂದು ನಮ್ಮ ಮಠದ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದು. ಆದ್ರೆ ಮಠ ಪವಿತ್ರವಾದ ಮಠ, ನೀವೆಲ್ಲ ಹುಲಿಯಾಗಿದ್ರಿ, ಈಗ ನಿಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳಾಗಿ ಪಡಕ್ಸಿ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಆರಾಮ ಹಾಲು ಕೊಡ್ಕೊಂಡಿದ್ದೀವಿ ಅಂತ ಹೇಳಿ ನಿಮ್ಮಂಗೆ ಹಾಲು ಕೊಡ್ಕೊಂಡಲ್ಲ, ಹಾಲು ಕೊಡ್ಕೊಂಡಿದ್ದೀವಿ. ನೀವು ಬಹಳ ಬೇಸರ ಅನ್ಸುತ್ತೆ ತಿಳಿತೆ. ನಮ್ಮ ವಿರುದ್ಧ ಆಸ್ತಿ ಮಾಡಿರುವಂತ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಸ್ವಾಮೀಜಿಗಳು. ಈ ಹಿಂದೆಯೂ ಕೂಡ ಎಲ್ಲ ಸ್ವಾಮೀಜಿಗಳ ಹೆಸರಲ್ಲಿ ಆಸ್ತಿ ಇತ್ತು, ಅದೇ ಆಸ್ತಿ ಈಗ ನನ್ನ ಹೆಸರಿಗೆ ಬಂದಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಶ್ರೀಗಳು. ಅಂದ್ರೆ ಅವ್ರ ಮೇಲೆ ಆರೋಪವನ್ನು ಮಾಡಲಾಗ್ತಂತೆ. ವೈಯಕ್ತಿಕವಾಗಿಯೂ ಕೂಡ ದುರ್ಬಳಕೆ ಆಗ್ತಾ ಇದೆ, ಅವ್ಯವಹಾರ ಆಗ್ತಾ ಇದೆ ಅನ್ನುವಂತ ಆರೋಪ. ಅದಕ್ಕೆ ಕೆಲವೊಂದು ದಾಖಲೆಗಳನ್ನು ಕೂಡ ಬಿಟ್ಟಿದ್ದಾರೆ. ಸಾಧಾರಣ ಲಿಂಗಾಯತ ಸಮುದಾಯದ ನಾಯಕರುಗಳೆಲ್ಲ ಸೇರಿ ಏನು ಸಭೆಯನ್ನು ಸೇರಿದ್ರು, ಅದಕ್ಕೆಲ್ಲವೂ ಕೂಡ ಕೆಲವೊಂದು ಅಂಕಿಅಂಶಗಳನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇತ್ತು. ಆದರೆ ಅದನ್ನು ಅಲ್ಲಗೆಳೆದಿದ್ದಾರೆ ಅವರು. ಏಕ ವ್ಯಕ್ತಿ ಟ್ರಸ್ಟ್ ಅಂದರೆ ಮಠದ ಪೀಠಾಧಿಪತಿಯದ್ದಲ್ಲ, ಪೀಠಾಧಿಪತಿ ಆಸ್ತಿಯ ನಿರ್ವಾಹಕರು ಆಗಿರ್ತಾರಷ್ಟೇ, ಪೀಠಾಧಿಪತಿ ಮಠದ ಮಾಲೀಕರಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಮಠದ ಮಾಲೀಕರಲ್ಲ ಪೀಠಾಧಿಪತಿ, ಪೀಠಾಧಿಪತಿ ಆ ಮಠದ ನಿರ್ವಾಹಕರು. ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ ಅಷ್ಟೇ, ಯಾವುದು ನಂದಲ್ಲ. ನೆಕ್ಸ್ಟ್ ಯಾರು ಬರ್ತಾರೆ ಉತ್ತರಾಧಿಕಾರಿಯಾಗಿ, ನೆಕ್ಸ್ಟ್ ಯಾರು ಪೀಠವನ್ನು ಅಲಂಕರಿಸ್ತಾರೆ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ, ಈ ಮುಂಚೆಯಿಂದಲೂ ಕೂಡ ಆಗ್ತಾ ಬರ್ತಾ ಇರುವಂಥದ್ದು ಅನ್ನೋದನ್ನು ಒಂದು ಜಸ್ಟಿಫಿಕೇಶನ್ ಕೊಡುವಂತೆ ಕೆಲಸ ಕೂಡ ಮಾಡಿದ್ದಾರೆ. ಏಕ ವ್ಯಕ್ತಿ ಟ್ರಸ್ಟ್ ಸೋಲ್ ಟ್ರಸ್ಟ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಮ್ಮ ಹೆಸರಿಗೆಲ್ಲ ಆಸ್ತಿ ಮಾಡ್ತಿದ್ದಾರೆ. ನಾನು ಲಿಸ್ಟ್ ಕೊಡ್ತೀವಿ ಸರ್, ಪ್ರಾಪರ್ಟೀಸ್ ಏನೇನು ಅಂತ ಶೆಡ್ಯೂಲ್ ಕೊಡ್ತೀವಿ. ಮಠದ್ದು ಅಲ್ಲಿ ಗುರುಶಾಂತ ಸ್ವಾಮಿಗಳ ಹೆಸರಲ್ಲಿದೆ, ಗುರುಸಿ ಸ್ವಾಮಿಗಳ ಹೆಸರಲ್ಲಿದೆ, ದೊಡ್ಡ ಗುರುಗಳ ಹೆಸರಲ್ಲಿದೆ, ಮಲ್ಲಿಕಾರ್ಜುನ ಸ್ವಾಮಿಗಳ ಹೆಸರಿದೆ, ಇತ್ತೀಚೆಗೆ ನಮ್ಮ ಹೆಸರಿದೆ. ಪವಿತ್ರ ಗುರುಗಳು ಈಗಲೂ ಅವರ ಹೆಸರಿಗೆ ಕಾರ್ಯದಿಂದ ಎಲ್ಲ ಸ್ವಂತ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಈ ಆರೋಪ ಇದೆಯಲ್ಲ, ಇದು ದುಷ್ಟಜನರು ಮಾಡ್ತಕ್ಕಂಥ ಆರೋಪ ಇದೆ. ಇಂಥ ಆರೋಪಕ್ಕೆ ಏನು ಮಾಡಿದ್ದಾಗಂದ್ರೆ ಎಲ್ಲ ಬರ್ಕೊಂಡಿದ್ರು ಅಂತಲ್ಲ, ಅಂದರೆ ನಮ್ಮ ಅದರಲ್ಲಿ ಕಲಮಿದೆ 12ನೇ ಕಾಲು ಟ್ರಸ್ಟ್ ಏನು, ಯಾವುದೇ ಆಸ್ತಿ ಯಾವುದೇ ಹಣ ಜಗದ್ಗುರುಗಳವರ ಹೆಸರನ್ನಾಗಲಿ ಶಾಖಾಮಠದ ಸ್ವಾಮಿಗಳ ಹೆಸರನ್ನಾಗಲಿ ಇನ್ಯಾರೇ ಖಾಸಗಿ ವ್ಯಕ್ತಿಗಳ ಹೆಸರಲ್ಲಾಗಲಿ ಮಠದಿಂದ ವ್ಯವಹರಿಸಿದಂಥ ವ್ಯವಹಾರವಾಗಿದ್ದರೆ ಅದು ಮಠಕ್ಕೆ ಸೇರಿದ್ದೇ ಹೊರತು ಇವರ ವೈಯಕ್ತಿಕ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.